ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಮಾಡೋದು ಸ್ವಲ್ಪ ಕಷ್ಟ. ಒಂದು 10 ರೊಟ್ಟಿ 20 ರೊಟ್ಟಿ ಆದರೆ ಕೈಯಲ್ಲೇ ಹೇಗಾದರೂ ಮಾಡ್ಬೌದು. ಕೈಯೆಲ್ಲ ನೋವು ಬರುತ್ತೆ, ಆದ್ರೂ ಮಾಡ್ಬೌದು. ಈ ರೊಟ್ಟಿ ಮೇಕರ್ ಏನಿರುತ್ತಲ್ಲ, ರೊಟ್ಟಿ ಮೇಕರ್ ಇದ್ಬಿಟ್ಟರೆ ತುಂಬ ಚೆನ್ನಾಗಾಗತ್ತೆ. ನಾನು ಒಂದು 6 ವರ್ಷದ ಹಿಂದೆ ಒಂದು ರೊಟ್ಟಿ ಮೇಕರ್ ತಗೊಂಡಿದ್ದೀನಿ. ತಗೊಂಡ್ರೆ ತುಂಬ ಕಷ್ಟ ಅದು, ಈ ಥರ ಹಿಂಗೆ ತಿರುಗಿಸಿ ಮಾಡಬೇಕು. ಇವಾಗೆಲ್ಲ ಬಂದಿದೆ ನೋಡಿ ಚಪಾತಿ ಮೇಕರ್, ಆ ಥರದ್ದೊಂದು ತಗೋಬೇಕು ಅಂತ ಇದ್ದೀನಿ. ಅದನ್ನು ತಗೊಂಡ್ರೆ ತುಂಬ ಈಸಿ ಆಗುತ್ತೆ. ಅದು ಈ ಉಂಡೆನ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಆಯಿತು. ಆದಷ್ಟು ಬೇಗ ಅದನ್ನು ತಗೋಬೇಕು. ನಾನು ವಾರದಲ್ಲಿ ಒಂದ್ಸಲ ರೊಟ್ಟಿ ಮಾಡ್ತೀನಿ, ಹಾಗಾಗಿ ನಮಗೆ ಬೇಕಾಗತ್ತೆ ಅದು. ನಾನಿವತ್ತು ಅಕಸ್ಮಾತಾಗಿ ರೊಟ್ಟಿ ಮಾಡ್ತಾ ಇರೋದು, ಯಾಕಂದರೆ ನಾನು ಬೆಳಗ್ಗೆ ನಿನ್ನೆ ಅಕ್ಕಿ ನೆನೆ ಹಾಕಿರಲಿಲ್ಲ ದೋಸೆಗೆ. ಹಾಗಾಗಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ. ವಾರದಲ್ಲಿ 2 ಸಲ ರೊಟ್ಟಿ ಮಾಡ್ದಂಗೆ ಆಗತ್ತೆ. ರೊಟ್ಟಿ ಮಾಡ್ತಾ ಮಾಡ್ತಾ ನೋಡಿ, ಇದು ಸೀಗಡಿ, ಇದು ಸೀಗಡಿ ಚಟ್ನಿ, ಇದು ಇದನ್ನು ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ನೋಡಿ. ಇದು ತುಂಬ ಚೆನ್ನಾಗಾಗುತ್ತೆ. ಈ ಸೂಜಿ ಮೆಣಸು ಅಂತ ಬರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಈ ಚಟ್ಲಿ ಬಜ್ಜಿ ಅಂತ ಹೇಳ್ತೀವಿ ನಾವು ಕುಂದಾಪುರ ಕಡೆಯವರು. ಇದನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಮಾಡಿಟ್ಟಿದ್ದೀನಿ, ಇದು ಬೇಕು ಅಂದರೆ ಇದನ್ನು ಹಾಕ್ಕೋಬೋದು. ರೊಟ್ಟಿ ಎಲ್ಲ ಲಟ್ಸಿ ಇಟ್ಕೊಂಡಿದ್ದೀನಿ, ಇವಾಗ ರೊಟ್ಟಿ ಮಾಡಬೇಕು. ಮತ್ತೆ ನಮ್ಮನೆ ಗಿಡದಲ್ಲಿ 4 ಬದನೆಕಾಯಿ ಆಗಿತ್ತು, ಅದರಲ್ಲೇ ನಾನು ಪಲ್ಯ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ರೊಟ್ಟಿಗೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಾಗತ್ತೆ. ನಾವು ಜಾಸ್ತಿ ಬದನೆಕಾಯಿ ಪಲ್ಯನೇ ಮಾಡೋದು. ಇದು ತುಂಬ ಚೆನ್ನಾಗಾಗತ್ತೆ ರೊಟ್ಟಿಗೆ. ಸ್ವಲ್ಪ ಚಿಕನ್ ಸುಕ್ಕ ಕೂಡ ಇದೆ, ಇದನ್ನು ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗಿನ ತಿಂಡಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ. ಇದು ತುಂಬ ಚೆನ್ನಾಗಾಗತ್ತೆ ರೊಟ್ಟಿ ಬದನೆಕಾಯಿ ಪಲ್ಯ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರಿಗೆ ಊಟ ಹಾಕ್ತಾ ಇದ್ದೀನಿ ಹಾಟ್ ಬಾಕ್ಸಿಗೆ.
ಚಾಟ್ ಬಾಕ್ಸು ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಚಿಕನ್ ಮಸಾಲ ಮಾಡಿರೋದು, ಇದರೊಳಗಡೆನೇ ಇಟ್ಟು ಪ್ಯಾಕ್ ಮಾಡ್ತೀನಿ. ಅವ್ರಿಗೆ ಊಟ ಪ್ಯಾಕಿಂಗ್ ಆಯಿತು. ಸೂಪರ್. ನೋಡಿ, ಇವತ್ತು ನಾನೊಂದು ಹಳ್ಳಿಯ ಶೈಲಿಯ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಮ್ಮರ್ ಸ್ಪೆಷಲ್ ಇದು. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಅವಲಕ್ಕಿ. ಸ್ವಲ್ಪ ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಆ ಥರ ಅವಲಕ್ಕಿನ, ಒಂದು ಕಪ್ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕಿದ್ದೀನಿ. ನೋಡಿ, ಒಂದು ಗಂಟೆ ಆಯಿತು ಇದನ್ನು ನೆನೆ ಹಾಕಿ. ಗಟ್ಟಿ ಅವಲಕ್ಕಿ ಒಂದು ಕಪ್ ಇದೆ, ತುಂಬ ಚೆನ್ನಾಗಿ ನೆಂದಿದೆ ಇದು. ಈ ಅವಲಕ್ಕಿಗೆ ಹಿಂದಿನ ಕಾಲದವರೆಲ್ಲ, ನಮ್ಮ ಅಮ್ಮ ಅಜ್ಜಿ ಎಲ್ಲ ಇದನ್ನು ನೆನೆ ಹಾಕಿಬಿಟ್ಟು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲೇ ಕಿವುಚಿ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ರು. ಇವಾಗ ನಾನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತೀನಿ. ಇದಕ್ಕೆ ಈ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ಇದು, ಇದನ್ನು ಒಂದೆರಡು ಸ್ಪೂನ್ ಆಗುವಷ್ಟು, ನೋಡಿ ಈ ಥರ ಸ್ಪೂನಲ್ಲಿ ಎರಡು ಸ್ಪೂನ್ ತಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ತೀನಿ. ಇದು ಎರಡೇ ಇಂಗ್ರೀಡಿಯೆಂಟ್ಸಿಗೆ, ಬೆಲ್ಲ ಮತ್ತು ಅವಲಕ್ಕಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ತಗೊಂಡು ಬರ್ತೀನಿ. ಒಂದು ರೌಂಡ್ ಮಿಕ್ಸಿ ಮಾಡಿದರೆ ಸಾಕು. ನೋಡಿ, ಇದು ಸಮ್ಮರ್ ಸ್ಪೆಷಲ್ ಇದು. ಈ ಜ್ಯೂಸನ್ನು ಮಾಡಿ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಜ್ಯೂಸ್ ಅಂತ ಹೇಳ್ಬೋದು, ಅವಲಕ್ಕಿ ಜ್ಯೂಸ್. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆಲ್ಲರಿಗೂ ತುಂಬಾ ಇಷ್ಟ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದನ್ನು ಒಂದು ಸಲ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ.